ನಾವೆಲ್ಲ ಸೇರಿ ಅವರಿಗೆ ನಿಜವಾಗ್ಲು ಚೀಮಾರಿ ಹಾಕ್ಬೇಕಾಗತ್ತೆ, ಉಗಿಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಶಾಸಕ ಆಗಿ, ಜನಪ್ರತಿನಿಧಿಯಾಗಿ, ಒಬ್ಬ ಮಾಜಿ ಮಂತ್ರಿಯಾಗಿ ಏನೋ ಅವ್ರ ವ್ಯವಹಾರ ಇರ್ಬೋದು, ಆದ್ರೆ ಹೆಣ್ಣು ಮಕ್ಕಳು ಬಗ್ಗೆ ಅವಹೇಳನಕರ ಮಾತಾಡೋದು, ನಿನ್ ಹೆಂಡತಿ ಕಳಿಸು ಆ ತರ ಎಲ್ಲ ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ? ನಿಮ್ಮ ತಾಯಿ ಬಗ್ಗೆ ಮಾತಾಡೋದ್ರಲ್ಲಿ ಏನ್ ಅರ್ಥ ಇದೆ? ಅವ್ರ ಮನೇಲಿ ಅವ್ರ ಹೆಂಡತಿಗೆ ಯಾರಾದ್ರೂ ಹಂಗೆ ಅಂದ್ರೆ, ಅವ್ರ ತಾಯಿಗೂ ಹಂಗೆ ಅಂದ್ರೆ ಒಪ್ತಾರ ಅವರು? ಬೇರೆಯವ್ರಿಗೂ ಅದು ಹರ್ಟ್ ಆಗೋದಿಲ್ವಾ? ಬೇರೆಯವ್ರಿಗೆ ಅದು ಅವಮಾನ ಆಗೋದಿಲ್ವಾ? ಇದನ್ನೆಲ್ಲ ನಾವು ಖಂಡಿಸ್ಬೇಕಾಗತ್ತೆ. ಇಂಥದ್ದು ಈ ಸಮಾಜದಲ್ಲಿ ತುಂಬಾ ನಡೀತದೆ ಅಮ್ಮ. ಇದನ್ನ ನಾವು ಎಲ್ಲೆಲ್ಲಿ ನಮಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಮಹಿಳೆಯರಿಗೆ, ಎಲ್ಲೆಲ್ಲಿ ನಮಗೆ ತುಂಬಾ ಅವಮಾನ ಮಾಡ್ತಾರೆ ಅಂತಂದೆಲ್ಲ ನಾವು ಒಗ್ಗಟ್ಟಾಗಿ ಸೇರಿ ಮಾಡಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಅಂತ ಹೇಳಿದ್ರೆ, ಸ್ತ್ರೀಶಕ್ತಿ ಗುಂಪುಗಳು, ನಗರ ಸ್ತ್ರೀಶಕ್ತಿ ಗುಂಪುಗಳು ಇದೆ, ಆ ಹೆಣ್ಮಕ್ಳನ್ನ ನೀವು ಕ್ಯಾಚ್ ಹೋಲ್ಡ್ ಮಾಡಿಕೊಂಡು ಅವರ ನಿಮ್ಮ ವಿಶ್ವಾಸ ಬೆಳೆಸ್ಕೊಂಡು ಇನ್ನೊಂದಷ್ಟು ಮಹಿಳಾ ಕಾರ್ಯಕ್ರಮಗಳನ್ನು ವಿಸ್ತರಣೆ ಮಾಡಿ ಮತ್ತು ಈ ಒಂದು ಹೋರಾಟಗಳಲ್ಲಿ ಅವ್ರನ್ನ ಬಳಸ್ಕೊಂಡು ಮುಂದೆ ಬರಬೇಕು. ನಾನು ಇಚ್ಛೆ ಅಂತೇಳಿದರೆ, ಸೌಮ್ಯಾರೆಡ್ಡಿ ಕಾಲದಲ್ಲಿ ಮಹಿಳಾ ಕಾಂಗ್ರೆಸ್ ಸ್ಟ್ರಾಂಗ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು. ಇಡೀ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು ಈ ಪಟ್ಟಣ ಪ್ರದೇಶಗಳಲ್ಲಿ ಸ್ಟ್ರಾಂಗ್ ಆಗಿ ಹೋರಾಟ ಮಾಡಬೇಕು. ನೀವು ಅದರಿಂದ KPCCಯವರು ಹೆಚ್ಚಿನ ಸ್ಥಾನವನ್ನು, ಗೌರವವನ್ನು ಮಹಿಳೆಯರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ಹೋರಾಟ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, ನನಗೆ ಸೌಮ್ಯ ಕರೆದಿದ್ದು, ಇವತ್ತು ಅವರು ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಇರುತ್ತೆ, 15ಕ್ಕೆ ಬರಬೇಕು ಅಂತ ಹೇಳಿ. ಬಟ್ ನಾನು ಸರಿಯಾ ತಪ್ಪು ಮೆಸೇಜು ನೋಡಲಿಲ್ಲ, ಏನೂ ಇಲ್ಲ, ನಾನು ಬಂದೆ ಮತ್ತು ಸೌಮ್ಯಕ್ಕೆ ಫೋನ್ ಮಾಡಿದೆ, ಆ ಕಾರ್ಯಕ್ರಮ ಪೋಸ್ಟ್ಪೋನ್ ಆಗಿದೆ, ಇದು ಲಾಂಚಿಂಗ್ ಪ್ರೋಗ್ರಾಮ್, ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬರಬೇಕು ಅಂತ ಹೇಳಿದ್ರು. ನನಗೊಂದು ಪ್ರೈವೇಟ್ ಕಾರ್ಯಕ್ರಮನೂ ಇದೆ, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಂದು ಹೆಣ್ಮಕ್ಳನ್ನ ಮಾತಾಡಿಸಿ ಹೋಗ್ತೀನಿ ಅಂತ ಹೇಳಿ ನಾನು ಬಂದಿದ್ದೇನೆ. ತುಂಬ ಖುಷಿಯಾಗಿದೆ. ಅವ್ರಿಗೆ ನೀವೆಲ್ಲರೂ ಶಕ್ತಿ ಕೊಡಬೇಕು, ನಮ್ಮ ಶಕ್ತಿ ಸ್ಟ್ರಾಂಗ್ ಆಗಬೇಕು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಅನ್ನುವ ಒಂದು ಪ್ಲಡ್ಜ್ ಅಂತ ಹೇಳಿದ್ರೆ, ಒಂದು ಪ್ರಮಾಣ ಸ್ವೀಕಾರ ಮಾಡಿ ನೀವೆಲ್ಲ ಈ ದಿನವನ್ನು ಒಳ್ಳೆಯ ದಿನವನ್ನಾಗಿ ಸಂಭ್ರಮಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾರಾಯಣ ಸ್ವಾಮಿ ಒಬ್ಬರೇ ಇದ್ದೀನಿ ಅಂತ ಮೋಟಮ್ಮನವ್ರು ಪುರುಷರ ಬಗ್ಗೆನೇ ಮಾತಾಡಿದ್ರು ಅಂತ ಅನ್ಕೋಬೇಡಿ, ನಿಮ್ಗೆ ಅರಿವು ಆಗಿದೆ ಅಲ್ವಾ? ಅರಿವು ಆಗಿದೆ ಅಲ್ವಾ? ಹಾಂ, ಎಷ್ಟೋ ಸಾರಿ ನಿಮ್ಮ ಹತ್ರ ನಾನು ಕುರ್ಚಿಗೋಸ್ಕರ ಕುಸ್ತಿ ಮಾಡಿದ್ದೀನಿ. ಯಾಕ್ರಿ ನಾರಾಯಣ ಸ್ವಾಮಿ, ನಾನು SCWC ಮೆಂಬರು, ನನಗೊಂದು ಕುರ್ಚಿ ಮುಂದ್ಗಡೆ ಹಾಕೋದಿಲ್ಲ ಅಂತ? ಬೇರೆಯವರೆಲ್ಲ ಹಿರಿಯರು ಬಂದರೆ ಅವರಿಗೆ ಕುರ್ಚಿ ಎತ್ತಿ ಎತ್ತಿ ತೆಗೆದು ಹಾಕ್ತಾರೆ, ಆದರೆ ನಮ್ಗೆ ಕೇರೇ ಮಾಡೋದಿಲ್ಲ, ಹಾಗಾದ್ರೆ ಬೇಜಾರಾಗೋದಿಲ್ವಾ? ಹಂಗಾಗಿ ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ಹತ್ರ ನಾನು ಗಲಾಟೆ ಮಾಡಿದ್ದೀನಿ, ಮುಂದೆ ಹಾಗೆ ಮಾಡೋದಿಲ್ಲ ಅಂದ್ಕೊಳ್ಳೋಣ, ನಮ್ಮೆಲ್ಲರಿಗೂ ಹೆಚ್ಚಿನ ಗೌರವ ಕೊಡ್ತಾರೆ ಅಂತ ಹೇಳಿ ಎಲ್ಲ ಸ್ನೇಹಿತರಿಗೂ ಅಲ್ಲ, ಇನ್ ಜನರಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.